नमस्कार जीटीवी न्यूज कन्नड के स्वागत नानु निम्म वेंकटेश मागडिया न्यायालय सभांगण तालूकु कानून सेवेगळ समिति मागडी इवर वतियिंद कर्तव्यद स्थळदल्लि महिला उद्योगिगळ मेले आगुव लैंगिक दौर्जन्य कायदे कुरितु अरिवु नेरवु कार्यक्रम आयोजिसलागित्तु। ई कार्यक्रमवन्न प्रधान हिरिय श्रेणी सिविल न्यायाधीशराद जीवन राव कुलकर्णी, ಒಂದನೇ ಅಪರ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಧನಲಕ್ಷ್ಮಿ, ಎರಡನೇ ಅಪರ ಸಿವಿಲ್ ನ್ಯಾಯಾಧೀಶರಾದ ಕುಮಾರಿ ರಂಜಿತಾ ಜೇಬಿ ಹಾಗೂ ಸೌಭಾಗ್ಯ ಸುಧಾ ಚಂದ್ರಿಕಾರವರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು। ಪ್ರಮುಖವಾದ ಕಾಯ್ದೆ ಬಗ್ಗೆ ನಿಮಗೆಲ್ಲರಿಗೂ ಒಂದು ಸಣ್ಣ ಮಾಹಿತಿ ಕೊಡೋಣ ಅಂತ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ। ಅದರ ಹೆಸರು ಪೋಸ್ಟ್ ಆ್ಯಕ್ಟ್ ಅಂತ ಶಾರ್ಟ್ ಆಗಿ ಹೇಳ್ತಾರೆ। ಅದು ಲಾಂಗ್ ಫಾರ್ಮ್ ಅಂದರೆ ದ ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮೆನ್ ಅಟ್ ವರ್ಕ್ ಪ್ಲೇಸ್ ಆ್ಯಕ್ಟ್ 2013 ಅಂತ। ನೋಡಿ, ನಾವು ಯಾವ ಪರಿಸ್ಥಿತಿಗೆ ಬಂದಿದ್ದೀವಿ, ನಮ್ಮ ದೇಶದಲ್ಲಿ ಸ್ತ್ರೀಯರನ್ನು ಅತ್ಯಂತ ಗೌರವದಿಂದ ಕಾಡತಕ್ಕಂಥ ಒಂದು ಕಾಲ ಇದೆ। ವೇದಗಳ ಕಾಲದಲ್ಲಿ ಹೇಳ್ತಾರೆ, ಎತ್ತರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ, ಅಂದರೆ ಎಲ್ಲಿ ನಾರಿಯರು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತ ಅದರ ಅರ್ಥ। ಮೊದಲಿಂದಲೂ ಸಹ ನಾವು ಸ್ತ್ರೀಯರಿಗೆ ಗೌರವ ಕೊಟ್ಟಂಥ ಒಂದು ಸಮಾಜ, ಜೊತೆಗೆ ಮಾತೃಪ್ರಧಾನವಾದಂಥ ಒಂದು ಸಮಾಜವೇ ನಮ್ಮಲ್ಲಿ ಇರ್ತಾ ಇತ್ತು। ತಾಯಿ ಏನು ಹೇಳ್ತಾಳೆ ಅದೇ ಫೈನಲ್ ಅಂತಕ್ಕಂಥ ಒಂದು, ತಾಯಿ ಮಾತು ವೇದವೈಕ ಅಂತಕ್ಕಂಥ ಒಂದು ಪದ್ಧತಿ ನಮ್ಮಲ್ಲಿ ಇತ್ತು। ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಬಹುತೇಕ ಎಲ್ಲ ನಮ್ಮ ನದಿಗಳನ್ನು ನೋಡಿ, ಎಲ್ಲ ನದಿಗಳು ಸ್ತ್ರೀಯರ ಹೆಸರಿನಲ್ಲೇ ಇರೋದು, ಒಂದೇ ಒಂದು ನದಿ ನಮಗಿರೋದು ಬ್ರಹ್ಮಪುತ್ರ ಅಂತ, ಉಳಿದದ್ದೆಲ್ಲ ಮಹಿಳೆಯರ ಹೆಸರಿನಲ್ಲೇ ಇರತಕ್ಕಂಥ ನದಿಗಳು। ಭೂಮಿಯನ್ನು ತಾಯಿ ಅಂತೀವಿ, ಮಾತೃಭೂಮಿ ಅಂತೀವಿ, ಗೋವನ್ನು ಮಾತೆ ಅಂತೀವಿ, ಪಶು ಪಕ್ಷಿಗಳಲ್ಲೂ ಸಹ ನಾವು ದೇವರನ್ನು ಕಾಣತಕ್ಕಂಥ ಜನ, ಆ ಥರ ಇರ್ತಕ್ಕಂಥ ನಾವು ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದ್ದೀವಿ ಅಂದರೆ, ಈ ಥರದ ಕಾಯ್ದೆಗಳನ್ನು ಮಾಡಿ ನಮ್ಮನ್ನು ನಾವು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ಬಂದಿದ್ದೀವಿ। ಈ ಕಾಯ್ದೆ 2013 ಜಾರಿಗೆ ಬಂತು। ಈ ಕಾಯ್ದೆ ಬರೋ ಹಿನ್ನೆಲೆ ಹೊಂದಿದೆ, ಅದು ಏನು ಅಂತಂದರೆ 1993 ರಾಜಸ್ಥಾನದಲ್ಲಿ ಈ ಜೈಪುರಿಯ ಸಮೀಪದಲ್ಲಿ ಒಂದು 50 ಕಿಲೋಮೀಟರ್ ದೂರದಲ್ಲಿ ಒಂದು ಬತೇರಿ ಅಂತ ಒಂದು ವಿಲೇಜ್ ಇರ್ತದೆ। ಆ ಬತೇರಿ ಗ್ರಾಮದಲ್ಲಿ ಒಬ್ಬರು ಹನ್ವರಿ ದೇವಿ ಅಂತ ಒಬ್ಬರು ಸೋಷಿಯಲ್ ಆ್ಯಕ್ಟಿವಿಸ್ಟ್ ಇರ್ತಾರೆ, ಅದನ್ನು ರಾಜಸ್ಥಾನ ಸರ್ಕಾರದವರೇ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಅಂತ ನೇಮಕ ಮಾಡಿರ್ತಾರೆ ಅವರನ್ನು। ಅಂದರೆ ಸ್ಥಳೀಯವಾಗಿ ನಡೀತಕ್ಕಂಥ ಮಹಿಳೆಯರ ಮೇಲೆ ಆಗ್ತಕ್ಕಂಥ ಅತ್ಯಾಚಾರಗಳನ್ನು, ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನು ಅವರು ಸರ್ಕಾರಕ್ಕೆ ತಿಳಿಸೋದು, ಸರ್ಕಾರದ ಸಂಬಂಧಪಟ್ಟ ಇಲಾಖೆಗಳು ಅದರ ಮೇಲೆ ಕ್ರಮ ತೆಗೆದುಕು ಅಂಥೇಳಿ ಆ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಟೈಪ್ ಮಾಡಿರ್ತಾರೆ, ಅದರಲ್ಲಿ ಈ ಲೇಡಿ ಒಬ್ಬರು ಆ್ಯಕ್ಟಿವಿಸ್ಟ್ ಇರ್ತಾರೆ। ಏನಾಗ್ತದೆ ಅಂತಂದರೆ, ಆ ಊರಿನಲ್ಲಿ ಒಂದು ಪ್ರಬಲ ಸಮಾಜದವರು ಒಂದು ಚಿಕ್ಕ ಮಗುವಿನ ಮದುವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ। 9 ತಿಂಗಳು 9.5 ತಿಂಗಳು ಒಂದು ಮಗುಗೆ ಬಾಲ್ಯ ವಿವಾಹ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ। ಆ ಬಾಲ್ಯ ವಿವಾಹವನ್ನು ಈ ಮಹಿಳೆ ಬನ್ವರಿ ದೇವಿ ಅಂತವರು ಅದನ್ನು ತಡೆದು ಬಾಲ್ಯ ವಿವಾಹ ಆಗದೇ ಇರೋ ರೀತಿಯಲ್ಲಿ ನೋಡ್ತಾರೆ। ಇದರಿಂದ ಆ ಒಂದು ಏನು ದೊಡ್ಡ ಸಮಾಜ ಇತ್ತು ಆ ಸಮಾಜ ರುಚಿಗೆದ್ದು ಬಿಡ್ತದೆ। ಅಸಹನೀಯ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಆ ಮಹಿಳೆ ಕಂಪ್ಲೇಂಟ್ ಮಾಡ್ತಾಳೆ,
ಕಂಪ್ಲೇಂಟ್ ಆಗಿ ಹೈಕೋರ್ಟ್ನಲ್ಲಿ ಕೇಸ್ ಆಗ್ತದೆ, ಇದು ಸೆಷನ್ಸ್ ಕೋರ್ಟಲ್ಲಿ ಕೇಸ್ ಆಗ್ತದೆ, ಸೆಷನ್ಸ್ ಕೋರ್ಟ್ ಆರೋಪಿತರನ್ನ ಬಿಡುಗಡೆ ಮಾಡ್ತದೆ, ಹೈಕೋರ್ಟ್ಗೆ ಹೋಗ್ತದೆ ಅಪೀಲು, ಹೈಕೋರ್ಟ್ನಲ್ಲಿಯೂ ಸಹ ಆರೋಪಿತರ ಬಿಡುಗಡೆ ಆಗ್ತದೆ. ಮುಂದೆ ಆ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋದಾಗ ಅಂದರೆ ಈ ಎರಡು ಕೋರ್ಟ್ಗಳಲ್ಲಿ ಆರೋಪಿತರು ಬಿಡುಗಡೆ ಆದ ತಕ್ಷಣ ರೊಚ್ಚಿಗೆದ್ಬಿಟ್ರು, ಇಡೀ ದೇಶದ ಜನ ರೊಚ್ಚಿಗೆದ್ಬಿಟ್ರು. ಏನಿದು ಪರಿಸ್ಥಿತಿ? ಒಬ್ಬ ಮಹಿಳೆ ತನ್ನದಲ್ಲದೇ ಇರೋ ಒಂದು ಕಾರ್ಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಕೆ ಮೇಲೆ ನಡೀತಕ್ಕಂಥ ದೌರ್ಜನ್ಯಕ್ಕೆ ನಾವು ಯಾವುದೇ ರೀತಿಯಿಂದ ಸ್ಪಂದನೆ ಮಾಡ್ತಾ ಇಲ್ಲ ಅಂತೇಳಿ ಎಲ್ಲ ಮಹಿಳಾ ಸಂಘಟನೆಗಳು ಒಟ್ಟಿಗೂಡಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ರಿಟ್ ಫೈಲ್ ಮಾಡ್ತಾರೆ. ವಿಶಾಖ ಅಂತ ಒಂದು ಮಹಿಳೆ ಮತ್ತೆ ಕೆಲವು ಇತರೆ ಮಹಿಳೆಯರು ಸೇರಿಕೊಂಡು ಒಂದು ಗ್ರೂಪ್ ಮಾಡಿಕೊಂಡು ವಿಶಾಖ ಅಂತೇಳಿ ಒಂದು ಕೇಸ್ ಫೈಲ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಮುಂದೆ. ಆ ವಿಶಾಖ ಅಂತಕ್ಕಂಥ ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟ್ ನಮ್ಮ ಇಡೀ ದೇಶದಲ್ಲಿ ಎಷ್ಟೆಷ್ಟು ಮಹಿಳಾ ಕಾರ್ಯಕರ್ತೆಯರಿದ್ದಾರೆ, ಸಮಾಜ ಸೇವಾ ಕಾರ್ಯಕರ್ತೆಯರಿದ್ದಾರೆ ಅಥವಾ ಮಹಿಳಾ ಉದ್ಯೋಗಿಗಳಿದ್ದಾರೆ, ಅವರಿಗೆ ಆಗ್ತಕ್ಕಂಥ ದೌರ್ಜನ್ಯಗಳು, ಅವರಿಗೆ ಆಗ್ತಕ್ಕಂಥ ಅನಾನುಕೂಲಗಳು, ವರ್ಕ್ ಮಾಡ್ತಕ್ಕಂಥ ಸ್ಥಳದಲ್ಲಿ ನಡೀತಕ್ಕಂಥ ಅವ್ರ ಮೇಲೆ ನಡೀತಕ್ಕಂಥ ಅನ್ಯಾಯಗಳು, ಇವುಗಳನ್ನೆಲ್ಲ ಗಣನೆಗೆ ತೆಗೆದುಕೊಂಡು ಒಂದು 9 ಡೈರೆಕ್ಷನ್ಸ್ ಕೊಡ್ತಾರೆ. ಆ 9 ಡೈರೆಕ್ಷನ್ಸ್ನಲ್ಲಿ ಯಾವ ರೀತಿ ಇದನ್ನು ನಾವು ಪ್ರಿವೆಂಟ್ ಮಾಡಬಹುದು ಮತ್ತು ಇದನ್ನು ಯಾವ ರೀತಿ ನಾವು ನಿಷೇಧ ಮಾಡಬಹುದು ಮತ್ತು ಈ ಥರದ ಪ್ರಕರಣಗಳ ನಡೆದಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ನಾವು ರಿಡ್ರೆಸ್ ಮಾಡಬೇಕು ಅಂತ 3 ಥರದ ಗೈಡ್ಲೈನ್ಸನ್ನು ಸುಪ್ರೀಂ ಕೋರ್ಟ್ ಆ ಪ್ರಕರಣದಲ್ಲಿ ಕೊಡ್ತದೆ. ಆ ಪ್ರಕರಣದಲ್ಲಿ ಯಾವುದೇ ಕಾಯ್ದೆಯ ಬಲ ಇಲ್ಲದೇ ಇರೋದಕ್ಕೆ ಅದು ಸರಿಯಾಗಿ ಪರಿಣಾಮಕಾರಿಯಾಗಿ ಜಾರಿಯಾಗಲಿಕ್ಕೆ ಸಾಧ್ಯ ಆಗ್ತಿರೋದು. ಇದನ್ನು ಕೇಂದ್ರ ಸರ್ಕಾರ ತಂದುಕೊಂಡು 2013 ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮೆನ್ ಅಟ್ ವರ್ಕ್ ಪ್ಲೇಸ್ ಪ್ರಿವೆನ್ಷನ್ ಪ್ರೊಹಿಬಿಷನ್ ರಿಡ್ರೆಸಲ್ ಆ್ಯಕ್ಟ್ 2013 ಅಂತ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿದೆ. ಈ ಕಾಯ್ದೆ ಪ್ರಕಾರ ಇದರಲ್ಲಿ ಬೇರೆ ಬೇರೆ ಸೆಕ್ಷನ್ಸ್ಗಳಿವೆ. ಇದರ ಪ್ರಕಾರ ಡೆಫಿನೇಷನ್ನಲ್ಲಿ ಏನು ವರ್ಕ್ ಪ್ಲೇಸ್ ಅಂದ್ರೆ ಏನು ಅಂತಂದರೆ ಮಹಿಳೆಯರು ಕೆಲಸ ಮಾಡ್ತಕ್ಕಂಥ ಸ್ಥಳ, ಅಂದರೆ ಮನೆಯಿಂದ ಬಂದು ಕೆಲಸ ಮಾಡಿ ವಾಪಸ್ ಹೋಗ್ತಕ್ಕಂಥ ಸ್ಥಳ. ಇದು ಸರ್ಕಾರಿ ಕಚೇರಿಗಳಿಗೆ ಮಾತ್ರ ಸೀಮಿತ ಆಗಿದ್ದಲ್ಲ, ಖಾಸಗಿ ಸಂಸ್ಥೆಯಲ್ಲಿ ಈಗ ಕೆಲವು ಖಾಸಗಿ ಕಂಪನಿ 10 ಮತ್ತು 10ಕ್ಕಿಂತ ಹೆಚ್ಚು ಮಹಿಳೆ ಕೆಲಸಗಾರರು ಇರತಕ್ಕಂಥ ಸ್ಥಳ ಏನಿರ್ತದೆ ಅದನ್ನು ವರ್ಕ್ ಪ್ಲೇಸ್ ಅಂತ ಕರೀತಾರೆ. ಅಲ್ಲಿ ಬಂದು ಕೆಲಸ ಮಾಡಿ ಪುನಃ ವಾಪಸ್ ಮನೆಗೆ ಹೋಗುವವರಿಗೂ ಅವರು ಯಾವ ಸ್ಥಳದಲ್ಲಿ ಇರ್ತಾರೆ ಅದನ್ನು ವರ್ಕ್ ಪ್ಲೇಸ್ ಅಂತ ಕರೀತಾರೆ. ಆ ವರ್ಕ್ ಪ್ಲೇಸ್ನಲ್ಲಿ ನಡೀತಕ್ಕಂಥ ಹರಾಶ್ಮೆಂಟ್ಗಳು, ಇದರಲ್ಲಿ ಡೆಫಿನೇಷನನ್ನು ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಏನು ಸೆಕ್ಷುವಲ್ ಹರಾಸ್ಮೆಂಟ್ ಅಂದರೆ ಏನು ಅಂತ ಅನ್ನೋದನ್ನು ಇದರಲ್ಲಿ ಹೇಳಿದ್ದಾರೆ. ಯಾವುದಾದ್ರೂ ಸನ್ನೆ ಮಾಡೋದಾಗಲಿ, ಅನುಚಿತವಾಗಿ ನಡೆದುಕೊಳ್ಳೋದಾಗಲಿ, ಮೆಸೇಜಸ್ಗಳನ್ನು ಪಾಸ್ ಮಾಡೋದಾಗಲಿ, ಕಮೆಂಟ್ಗಳನ್ನು ಪಾಸ್ ಮಾಡೋದಾಗಲಿ, ಡ್ರೆಸ್ಗಳ ಬಗ್ಗೆ ಮಾತಾಡೋದಾಗಲಿ, ಏನು ಮಹಿಳೆಯರಿಗೆ ನೋವಾಗ್ತಕ್ಕಂಥ ರೀತಿಯಲ್ಲಿ ನಡ್ಕೊಳ್ಳೋದು ಯಾರಾದರೂ ಮಾಡಿದರೂ ಸಹಿತ ಅದು ಈ ಡೆಫಿನೇಷನಲ್ಲಿ ಬರ್ತದೆ. ಹಾಗಿದ್ರೆ ಇದನ್ನು ತಡೀತಕ್ಕಂಥದ್ದು ಯಾರು? ಇದು ನಮ್ಮ ಕೋರ್ಟ್ಗಳನ್ನೇ ಉದಾಹರಣೆಯಾಗಿ ತೆಗೆದುಕೊಂಡ್ರೆ ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥ ಪುರುಷ ಸಹೋದ್ಯೋಗಿ ಆಗಿರ್ಬೋದು, ನಿಮ್ಮ ಮೇಲಾಧಿಕಾರಿಗಳು ಯಾರೇ ಅಂತ ನನ್ನನ್ನು ಹಿಡ್ಕೊಂಡು ಮೇಲಾಧಿಕಾರಿಗಳು ಯಾರೇ ಆಗಿರ್ಬೋದು, ಈ ಥರದ ಏನಾದರೂ ಆಕ್ಟಿವಿಟೀಸ್ ಮಾಡಿದರೆ ಅದಕ್ಕಾಗಿ ಒಂದು ಇಂಟರ್ನಲ್ ಕಮಿಟಿ ಅಂತ ಇರ್ತದೆ. ಈಗ ಹೈಕೋರ್ಟ್ನಲ್ಲಿ ನಮ್ಮದು ಇಂಟರ್ನಲ್ ಕಮಿಟಿ ಇದೆ, ಲೇಡಿ ಜುಡಿಷಿಯಲ್ ಆಫೀಸರ್ಸ್ಗೆ ಈ ಥರದ್ದು ಏನಾದರೂ ಆದರೆ ಜಸ್ಟಿಸ್ ಕೆ ಎಸ್ ಮುದ್ದಲ್ ಮೇಡಮ್ ಅವರು ಆ ಕಮಿಟಿಯ ಅಧ್ಯಕ್ಷರಿದ್ದಾರೆ. ಅವರು ಈ ಥರದ ಕಂಪ್ಲೇಂಟ್ಗಳನ್ನು ಯಾರಾದರೂ ಲೇಡಿ ಆಫೀಸರ್ಸ್ ಫೈಲ್ ಮಾಡಿದರೆ ಅದರ ಬಗ್ಗೆ ಎನ್ಕ್ವೈರಿ ಮಾಡಿ ಮಾಡ್ತಾರೆ. ಅದೇ ರೀತಿ ಡಿಸ್ಟಿಕ್ನಲ್ಲೂ ಸಹ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಒಂದು ಸ್ಟಾಫ್ಗಳ ಗ್ರಿವೆನ್ಸಸ್ ಏನಿರ್ತದೆ, ಈ ಥರದ ಈ ಆ್ಯಕ್ಟ್ಗಳಲ್ಲಿ ಬರ್ತಕ್ಕಂಥ ಹರಾಶ್ಮೆಂಟ್ಗಳಿಗೆ ಸಂಬಂಧಪಟ್ಟದ್ದು ವಿಚಾರಣೆ ಮಾಡ್ತಕ್ಕಂಥ ಒಂದು ಕಮಿಟಿಯನ್ನು ಮಾಡಿದ್ದಾರೆ. ಯಾವುದೇ ಸಂಸ್ಥೆಗಳಲ್ಲಿ ಇದ್ದರೂ ಸಹಿತ ನೋಡಲ್ ಆಫೀಸರ್ ಅಂತ ಮಾಡಬೇಕು. ಆ ನೋಡಲ್ ಆಫೀಸರ್ ಜೊತೆಗೆ ಒಂದಿಷ್ಟು ಜನ ಅದಕ್ಕೆ ಕಮಿಟಿ ಮೆಂಬರ್ಸ್ ಇರ್ತಾರೆ. ಆಯಾ ಸಂಸ್ಥೆಗಳಲ್ಲಿ ನಡೀತಕ್ಕಂಥ ಈ ಥರದ ದೌರ್ಜನ್ಯಗಳ ಬಗ್ಗೆ ಅವರೇ ತನಿಖೆ ಮಾಡಿ ಒಂದು ವರದಿ ಕೊಡ್ತಾರೆ. ಆ ವರದಿ ಆಧರಿಸಿ ಕ್ರಮ ತೆಗೆದುಕೊಳ್ತಕ್ಕಂಥ ಒಂದು ಪ್ರೊವಿಷನ್ ಈ ಆ್ಯಕ್ಟ್ ಕೆಳಗಡೆ. ಈ ಆ್ಯಕ್ಟ್ನಲ್ಲೂ ಕೆಲವೊಂದಿಷ್ಟು ಏನು ಮಾಡಿದ್ದಾರೆ ಅಂದರೆ ಫಾಲ್ಸ್ ಕಂಪ್ಲೇಂಟ್ಗಳು ಕೊಡಬಾರ್ದು ಅನ್ನೋ ಉದ್ದೇಶದಿಂದ ಕೆಲವೊಂದಿಷ್ಟು ಪ್ರೊವಿಷನ್ಸ್ ಮಾಡಿದ್ದಾರೆ. ಇನ್ ಕೇಸ್ ಯಾರಾದರೂ ಪುರುಷ ಉದ್ಯೋಗಿಯ ಮೇಲೆ, ಪುರುಷ ಮೇಲಾಧಿಕಾರಿಗಳ ಮೇಲೆ ಫಾಲ್ಸ್ ಕೇಸ್ ಏನಾದರೂ ಮಾಡಿದ್ದೇ ಆದಲ್ಲಿ ಅದಕ್ಕೆ ದಂಡ ವಿಧಿಸ್ತಕ್ಕಂಥ ಒಂದು ವ್ಯವಸ್ಥೆಯೂ ಸಹಿತ ಇದರಲ್ಲಿದೆ. ಹಾಗಾಗಿ ಇದು ನೀವು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀರಿ ಅಂದರೆ
ಮನೆಯಲ್ಲಿ ಇರೋದು ನೀವು ತುಂಬ ಕಡಿಮೆ ಅವಧಿ ಹೆಚ್ಚು ಅವಧಿಯನ್ನು ನೀವು ಕೆಲಸ ಮಾಡತಕ್ಕಂಥ ಸ್ಥಳದಲ್ಲಿ ನಿಮಗೆ ಏನು ಅಪರಿಚಿತರಾದಂಥ ವ್ಯಕ್ತಿಗಳ ಜೊತೆ ನೀವು ಕಾಲಹರಣ ಮಾಡೋದ್ರಿಂದ ಈ ಥರದ ಸಮಸ್ಯೆಗಳು ಬರ್ತವೆ. ಮತ್ತೆ ಇದು ಏನು ಅಂತಂದರೆ ನಾವು ಯಾರನ್ನಾದರೂ ಸಹಿತ ಗೌರವದಿಂದ ಕಂಡ್ರೆ ನಮಗೆ ಅದು ರಿಫ್ಲೆಕ್ಟ್ ಆಗ್ತದೆ. ಹಾಗಾಗಿ ಪುರುಷ ಉದ್ಯೋಗಿಗಳು ನಾನು ಹೇಳೋದು ವಿಶೇಷವಾಗಿ ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥ ಮಹಿಳೆ ಉದ್ಯೋಗಿಗಳು ಸಹ ನಿಮ್ಮ ಅಕ್ಕ ತಂಗಿ ತಾಯಿ ಅಥವಾ ನಿಮ್ಮ ಹತ್ತಿರದ ಸಂಬಂಧಿಕರು ಯಾವ ರೀತಿ ನೀವು ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ತಿರ್ತೀರೋ ಅದೇ ಪ್ರೀತಿ ವಿಶ್ವಾಸವನ್ನು ಅವರಿಗೆ ತೋರಿಸಿದರೆ ಯಾವ ಸಮಸ್ಯೆಗಳು ಬರುವುದಿಲ್ಲ. ಹಾಗಾಗಿ ಈ ಕಾಯ್ದೆ ಬಗ್ಗೆ ಒಂದು ಸಣ್ಣ ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಇವತ್ತು ಆಗಿತ್ತು. ಇದರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಆದರೆ ಕಾಯ್ದೆ ಇದೆ ಅಂತ ಅದನ್ನು ಎಕ್ಸಸ್ ಆಗಿ ಯೂಸ್ ಮಾಡೋದು ಬೇಡ. ಅವಶ್ಯಕತೆ ಇದ್ದಲ್ಲಿ ಅದನ್ನು ಬಳಕೆ ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.